समय पवर वार ಕತ್ತಿ ಗುರಾಣಿ ಎಲ್ಲ ಏನಾದರೂ ಇದ್ದಾವ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಪೂರಕವಾದಂತ ಎಲ್ಲ ಅಪ್ಡೇಟ್ಸ್ ಗಳು ಕೂಡ ಇದ್ದಾವೆ ಎಸ್ ಹಾಗಾದ್ರೆ ಭಾರತೀಯ ಜನತಾ ಪಕ್ಷ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಜೆಡಿಎಸ್ ಏನು ಮಾಡ್ತಾ ಇದೆ ಯಾವ ಯಾವ ಲೆಕ್ಕಾಚಾರ ನಡೀತಾ ಇದೆ ಇನ್ನು ಕೂಡ ಯಾಕೆ ವಿಳಂಬ ನೀತಿಯನ್ನ ಭಾರತೀಯ ಜನತಾ ಪಕ್ಷದಲ್ಲಿ ಅನುಸರಿಸ್ತಾ ಇದ್ದಾರೆ ಹೀಗೆ ಹತ್ತು ಹಲವಾರು ಸ್ಫೋಟಕ ಮಾಹಿತಿಯನ್ನ ಪವರ್ ವಾರ್ ನಲ್ಲಿ ನೋಡ್ತಾ ಹೋಗೋಣ ನಾನು ನಿಮ್ಮ ರಾಘವ ಸೂರ್ಯ ಹಾಗಾದ್ರೆ ಈಗ ಈ ಹೊತ್ತಿನ ಪವರ್ ವಾರ್ ನ ಮೊದಲ ಸುದ್ದಿ ಏನು ಅಂತ ನೋಡ್ತಾ ಹೋಗೋಣ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಗೆ ಬಿಡುಗಡೆಗೆ ಯಾಕೋ ಮುಹೂರ್ತ ಕೂಡ ಬರ್ತಾ ಇಲ್ವಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಯಾಕ್ ತಡವಾಗ್ತಾ ಇದೆ ವೈ ಇಟ್ ಇಸ್ ಸೋ ಲೇಟ್ ಉತ್ತರ ಸಿಗ್ತಾ ಇಲ್ಲ ಗೊಂದಲ ಇದೆಯಾ ಗೊಂದಲದಲ್ಲಿ ಇದ್ದಾರಾ ಕೇಸರಿ ನಾಯಕರು ಖಂಡಿತವಾಗ್ಲೂ ಇದ್ದಾರೆ ಅನ್ನೋದಕ್ಕೆ ಪೂರಕವಾದಂತ ಅನೇಕ ಸಾಕ್ಷ್ಯಗಳು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದ್ದಾವೆ ಕಮಲ ನಾಯಕರಲ್ಲೇ ಇನ್ನು ಮೂಡಿಲ್ವ ಒಮ್ಮತ ಖಂಡಿತವಾಗ್ಲೂ ಮೂಡಿಲ್ವೇ ಮೂಡಿಲ್ಲ ಅನ್ನುವ ತರದಲ್ಲೇ ಭಾಸವಾಗ್ತಾ ಇದೆ ಹಾಗಾದ್ರೆ ಇವತ್ತೆ ರಿಲೀಸ್ ಆಗಲ್ವಾ ಕಮಲ ಕಲ್ಲಿಗಳ ಲಿಸ್ಟ್ ಯಾಕಂತ ಹೇಳಿದ್ರೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗಾಗಿ ಇಷ್ಟೆಲ್ಲ ಕನ್ಫ್ಯೂಷನ್ ಗೆ ಕಾರಣವಾಗಿದೆ ಆತ ನಾಯಕರ ವಿಳಂಬ ನೀತಿ ಇತ ಆಕಾಂಕ್ಷಿಗಳಿಗೆ ಟುಕು ಟುಕು ಭೀತಿ ಶುರುವಾಗ್ತಾ ಇದೆ ಸಾಲು ಸಾಲು ಸಭೆ ಮಾಡಿದ್ರೂ ಕೂಡ ಯಾಕೆ ಬಿಜೆಪಿ ಪಟ್ಟಿ ಇನ್ನು ಫೈನಲ್ ಆಗಿಲ್ಲ ಯಾಕೆ ಅಖೈರುಗೊಳಿಸಲಿಕ್ಕೆ ಸಾಧ್ಯವಾಗಿಲ್ಲ ಸಾಲು ಸಾಲು ಸಭೆ ಆ ಮ್ಯಾರಥಾನ್ ಸಭೆ ಏನು ಅಭಿಪ್ರಾಯ ಸಂಗ್ರಹ ಅಬ್ಬಬ್ಬಬ್ಬಾ ಕೆಲ ಕ್ಷೇತ್ರಗಳ ಟಿಕೆಟ್ ವಿಚಾರದಲ್ಲಿ ಗೊಂದಲ ಇನ್ನು ಮುಂದುವರೆದಿದೆ ಕೇಸರಿ ಕದನ ಕಲಿಗಳ ಆಯ್ಕೆಗೆ ಮ್ಯಾರಥಾನ್ ಮೀಟಿಂಗ್ ಇನ್ನು ಮ್ಯಾರಥಾನ್ ಮೀಟಿಂಗ್ ಗಳಲ್ಲೇ ಇದ್ದಾರೆ ಯಾಕ ನಾವು ಪರೀಕ್ಷೆ ಬರೆಯೋಕೆ ಸಮಯ ಆದರೂ ಕೂಡ ಇನ್ನೂ ಓದ್ತಾ ಇದ್ದೀವಿ ಅಂತೀವಲ್ಲ ಅಯ್ಯೋ ಓದಿದ ಸಾಕಪ್ಪ ಮೊದಲು ಬರೀರಿ ಅಂತ ಹೇಳ್ತೀವಲ್ಲ ಅಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಇವತ್ತು ಏಪ್ರಿಲ್ 10 ಇನ್ನು ಮೇ 10 ಕೇವಲ ಒಂದು ತಿಂಗಳು ಬಾಕಿ ಇದೆ ಮತದಾನಕ್ಕೆ ಹಾಗಾಗಿ ಇನ್ನೂ ಅಭ್ಯರ್ಥಿಗಳು ಯಾರು ಅನ್ನುವ ಗೊಂದಲ ಬಗೆಹರದಿಲ್ಲ ನಾಳೆ ಅಥವಾ ನಾಡಿದ್ದು ಬಿಜೆಪಿ ಪಟ್ಟಿ ಬಿಡುಗಡೆ ಆಗುತ್ತಾ ಆಗಲ್ವಾ ಅದು ಗೊತ್ತಿಲ್ಲ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಒಂದಷ್ಟು ಮಾತನಾಡಿದ್ದಾರೆ ಸ್ಪಷ್ಟನೆ ಅಂತ ಹೇಳಿದ್ದಾರೆ ಈ ಮುಂಚೆ ಹಲವು ಸ್ಪಷ್ಟನೆಗಳನ್ನು ಕೊಟ್ಟಿದ್ರು ಆದರೆ ಯಾಕೋ ಆ ಸ್ಪಷ್ಟತೆ ಕಾಣಲಿಲ್ಲ ಅಸ್ಪಷ್ಟತೆನೇ ಜಾಸ್ತಿ ಆಗಿದೆ ಬಿಜೆಪಿ ಟಿಕೆಟ್ ವಿಚಾರವಾಗಿ ಇನ್ನೂ ಕೂಡ ಚರ್ಚೆಗಳ ಮೇಲೆ ಚರ್ಚೆಗಳು ನಡೀತಾನೆ ಇದ್ದಾವೆ ವೆರಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ಇಡೀ ಕರ್ನಾಟಕಕ್ಕೆ ಕರ್ನಾಟಕ ಕರ್ನಾಟಕ ಕಾಯ್ತಾ ಇದೆ ಅಯ್ಯೋ ಅಭ್ಯರ್ಥಿಗಳು ಯಾರ್ರಿ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳು ಯಾರು ಅಂತ ನೋಡಿದ್ರೆ ನಾವು ಕೂಡ ಡಿಸೈಡ್ ಮಾಡಬಹುದು ನಾವು ಅವರ ಹಿನ್ನೆಲೆಯನ್ನು ಗಮನಿಸಬಹುದು ಯಾರು ಯಾವ ರೀತಿಯಾದಂತ ಕೆಲಸಗಳನ್ನು ಮಾಡ್ತಾರೆ ಮಾಡಲ್ಲ ಅನ್ನೋ ಲೆಕ್ಕಾಚಾರ ಹಾಕಬೇಕಲ್ವೇ ಹಾಗಾಗಿ ಕರ್ನಾಟಕದ ಜನತೆಗೂ ಕೂಡ ಕುತೂಹಲವನ್ನ ಮೂಡಿಸಿದೆ ಮಾಹಿತಿ ಬಂದ ಬಳಿಕ ಮತ್ತೊಂದು ಸುತ್ತಿನ ಸಭೆ ನಡೆಸ್ತಾರಂತೆ ಸಭೆ ಬಳಿಕ ಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ ಅಂತೆ ಯಾಕಂತ ಹೇಳಿದ್ರೆ ನಾವೀಗ ಮಾಡಲಾಗುವುದು ಅಂತ ಹೇಳೋಕೆ ಸದ್ಯಕ್ಕೆ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ ಇವತ್ತು ನಾಳೆ ಎಲ್ಲ ಪಟ್ಟಿ ಬಿಡುಗಡೆ ಆಗಿಬಿಡುತ್ತೆ ಅಂತ ಅನ್ಕೊಂಡಿದ್ವಿ ಇವತ್ತು ಏಪ್ರಿಲ್ 10 ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಅವರಲ್ಲಿರುವಂತ ಒಂದಿಷ್ಟು ಗೊಂದಲಗಳನ್ನು ಈಗ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಕೂಡ ಕಗ್ಗಂಟಾಗಿದೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಅಷ್ಟಕ್ಕೂ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಏನು ಮಾತನಾಡಿದ್ದಾರೆ ಲೆಟ್ಸ್ ಹ್ಯಾವ್ ಅ ಲುಕ್ ಫಸ್ಟ್ ಲಿಸ್ಟು ಬಹುತೇಕವಾಗಿ ನಾಳೆ ನಾಡಿದ್ರಲ್ಲೇ ರಿಲೀಸ್ ಆಗುತ್ತೆ ಇವತ್ತು ಸಾಯಂಕಾಲ ಆಗೋ ಸಾಧ್ಯತೆ ಇದೆ ಆದರೆ ಇನ್ನ ಚರ್ಚೆಗಳು ಇರೋದ್ರಿಂದ ನನಗೆ ಅನಿಸ್ತಾ ಇದೆ ನಾಳೆ ರಿಲೀಸ್ ಗೊಂದಲ ಏನಿಲ್ಲ ಗೊಂದಲನಿಲ್ಲ ಕೆಲವುಗಳ ಬಗ್ಗೆ ಇನ್ನಷ್ಟು ಗ್ರೌಂಡ್ ಇನ್ಫಾರ್ಮೇಷನ್ ತಗೊಳ್ಳುವಂಥದ್ದು ಹೊಸ ಅಭ್ಯರ್ಥಿಗಳ ಬಗ್ಗೆ ಇನ್ನಷ್ಟು ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಚರ್ಚೆ ಮಾಡಬೇಕನ್ನೋ ಕಾರಣದಿಂದ ಆಗಿದೆ ಫಸ್ಟ್ ಲಿಸ್ಟು ಬಹುತೇಕವಾಗಿ ನಾಳೆ ನಾಡಿದ್ರಲ್ಲೇ ರಿಲೀಸ್ ಆಗುತ್ತೆ ಇವತ್ತು ಸಾಯಂಕಾಲ ಆಗೋ ಸಾಧ್ಯತೆ ಇದೆ ಆದರೆ ಇನ್ನ ಚರ್ಚೆಗಳು ಇರೋದ್ರಿಂದ ನನಗೆ ಅನಿಸ್ತಾ ಇದೆ ನಾಳೆ ರಿಲೀಸ್ ಗೊಂದಲ ಏನಿಲ್ಲ ಗೊಂದಲನಿಲ್ಲ ಕೆಲವುಗಳ ಬಗ್ಗೆ ಇನ್ನಷ್ಟು ಗ್ರೌಂಡ್ ಇನ್ಫಾರ್ಮೇಷನ್ ತಗೊಳ್ಳುವಂಥದ್ದು